ಜಾಕ್ಮಾ ಅಂತೇಳಿ ಚೈನಾದೊಳಗೆ ಒಬ್ಬ ಇದ್ದ. ಅವನದು ಸಿದ್ಧಾಂತ ನನಗೆ ಇಷ್ಟ ಆಗೈತೆ. ಏನಂತಂದ್ರೆ, ಇಫ್ ಯು ಆರ್ ಅರ್ನಿಂಗ್ 30,000 ರುಪೀಸ್, ಈಗಿನ ಮಾರ್ಕೆಟ್ಗೆ ಅದನ್ನು ಕನ್ವರ್ಟ್ ಮಾಡಿ ಹೇಳ್ತಿದ್ದೀನಿ. ಇಫ್ ಯು ಆರ್ ಅರ್ನಿಂಗ್ 30,000 ರುಪೀಸ್, ದೆನ್ ದಿಸ್ ಈಸ್ ಯುವರ್ ಮನಿ. ನೋ ಒನ್ ಹ್ಯಾಸ್ ಅ ರೈಟ್ ಟು ಆಸ್ಕ್ ಯು ವೈ ಯು ಆರ್ ನಾಟ್ ಡೊನೇಟಿಂಗ್ ಸಮಥಿಂಗ್. ನೋ ಒನ್ ಹ್ಯಾಸ್ ಅ ರೈಟ್ ಟು ಆಸ್ಕ್ ಯು ವೈ ಯು ಆರ್ ನಾಟ್ ಕಾಂಟ್ರಿಬ್ಯೂಟಿಂಗ್ ಫಾರ್ ದ ಸೊಸೈಟಲ್ ಡೆವಲಪ್ಮೆಂಟ್. ನೋ, ದೇ ಡೋಂಟ್ ಹ್ಯಾವ್ ಅ ರೈಟ್ ಟು ಯು ಬಿಕಾಸ್ ಯು ಆರ್ ಅರ್ನಿಂಗ್ 30,000 ರುಪೀಸ್ ಪರ್ ಮಂತ್. ವೆನ್ ಯು ಅರ್ನ್ 50,000 ರುಪೀಸ್ ಪರ್ ಮಂತ್, ದೆನ್ ಇಟ್ ಈಸ್ ಯುವರ್ ಡ್ಯೂಟಿ ಟು ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ. ಮತ್ತು ನೀ 50,000 ರೂಪಾಯಿನೂ ಕೂಡ ನಾ ಖರ್ಚು ಮಾಡ್ತೀನಿ ಅಂತಂದ್ರೆ ತಪ್ಪದು. ಬಿಕಾಸ್ ಯು ಡಿಸರ್ವ್ 50,000 ರುಪೀಸ್. ಅಂದರೆ ನಿನಗೆ ಜಗತ್ತು ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟೈತಿ. ಯಾವುದು? ಫ್ಯಾಮಿಲಿ. ಫ್ಯಾಮಿಲಿ ಇದು 50,000. ಇಫ್ ಯು ಆರ್ ಅರ್ನಿಂಗ್ 1 lakh rupees ಪರ್ ಮಂತ್, ದೆನ್ ದ ಸೊಸೈಟಿ, ದ ನೇಚರ್ ಈಸ್ ಗಿವಿಂಗ್ ಯು ಏನದು ಕೆಪಾಸಿಟಿ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ ಅಂಡ್ ಸ್ಮಾಲ್ ಸೊಸೈಟಿ, ಬಿಗ್ಗರ್ ಡೈಮೆನ್ಷನ್ ಆಫ್ ದ ಫ್ಯಾಮಿಲಿ ಅಥವಾ ಸೊಸೈಟಿ. ಇದು ಇಫ್ ಯು ಆರ್ ಅರ್ನಿಂಗ್ 10 lakh rupees ಪರ್ ಮಂತ್ ಅಂತ ತಿಳ್ಕೊ, ದೆನ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೆನಿ ಅದರ್ಸ್ ಫ್ಯಾಮಿಲಿ. ಮೆನಿ ಅದರ್ಸ್ ಫ್ಯಾಮಿಲಿ ಅಂದ್ರೆ ನಿನ್ನ ಹತ್ರ ರಿಕ್ರೂಟ್ಮೆಂಟ್ ತಗೋ, ಅವ್ರು ತಗೊಂಡು ಅವ್ರಿಗೂ ಸ್ಯಾಲ್ರಿ ಕೊಡು, ಅವ್ರ ಮನಿ ಬದುಕ್ತದ, ಇನ್ನೊಬ್ರಿಗೆ ಸ್ಯಾಲ್ರಿ ಕೊಡು, ಅವ್ರ ಮನಿ ಬದುಕ್ತದ. ಹಿಂಗ್ ದೇರ್ ಆರ್ ಮೆನಿ ಫ್ಯಾಮಿಲೀಸ್ ಅನ್ನ ನೀನು ನೋಡ್ಕೋಬೇಕು. ಇಫ್ ಯು ಆರ್ ಅರ್ನಿಂಗ್ 1 crore rupees ಪರ್ ಮಂತ್, ಇಫ್ ಯು ಆರ್ ಅರ್ನಿಂಗ್ 1 crore rupees ಪರ್ ಮಂತ್ ಏನ್ ಅರ್ನ್ ಮಾಡ್ತಿದ್ದೆ ಅಂದ್ರೆ, ಇಟ್ ಈಸ್ ಯುವರ್ ಡ್ಯೂಟಿ ಟು ಟೇಕ್ ಕೇರ್ ಆಫ್ ಮೆನಿ ಸೊಸೈಟೀಸ್. ಇಟ್ ಈಸ್ ಯುವರ್ ಡ್ಯೂಟಿ ಬಿಕಾಸ್ ನಿನಗೆ ಬೇಕಾಗಿದ್ದು ಬರೀ 3 lakh 30,000 rupees. ಇಫ್ ಯು ಆರ್ ಅರ್ನಿಂಗ್ 10 crore rupees ಆರ್ 100 crore rupees ಪರ್ ಮಂತ್, ಅಷ್ಟು ಕೆಪಾಸಿಟಿ ನಿನಗೆ ಯಾರೋ ದೇವ್ರು ಕೊಟ್ಟಾನ ಅಂತಂದ್ರೆ, ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟೇಕ್ ಕೇರ್ ಆಫ್ 100,000s ಆಫ್ ಫ್ಯಾಮಿಲೀಸ್ ಅಂಡ್ 100s ಆಫ್ ಸೊಸೈಟೀಸ್ ಅಂಡ್ ಅ ನೇಷನ್ ಮೇ ಬಿ, ಆರ್ ಇಟ್ ಮೈಟ್ ಬಿ ಎನಿ ಸ್ಟೇಟ್ ಆರ್ ಸಮಥಿಂಗ್. ಹಂಗೆ ಆಸ್ ಯುವರ್ ಇನ್ಕಮ್ ಇನ್ಕ್ರೀಸಸ್, ಫೈನಲ್ ಕನ್ಕ್ಲೂಷನ್ ಏನಂದ್ರೆ, ಆಸ್ ಯುವರ್ ಇನ್ಕಮ್ ಇನ್ಕ್ರೀಸಸ್ ಡೋಂಟ್ ಇನ್ಕ್ರೀಸ್ ಯುವರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಇನ್ಕ್ರೀಸ್ ಯುವರ್ ಸ್ಟ್ಯಾಂಡರ್ಡ್ ಆಫ್ ಗಿವಿಂಗ್. ಆಸ್ ಹೇಳು, ಆಸ್ ಯುವರ್ ಇನ್ಕಮ್ ಇನ್ಕ್ರೀಸಸ್, ಹೇಳು, ಇನ್ಕಮ್ ಇನ್ಕ್ರೀಸಸ್ ಡೋಂಟ್ ಇನ್ಕ್ರೀಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಬಟ್ ಇನ್ಕ್ರೀಸ್ ದ ಸ್ಟ್ಯಾಂಡರ್ಡ್ ಆಫ್ ಗಿವಿಂಗ್. ಬಿಕಾಸ್ ದ ನೇಚರ್ ಇಸ್ ಟ್ರಸ್ಟಿಂಗ್ ಆನ್ ಯು, ದಟ್ಸ್ ವೈ ಇಟ್ ಈಸ್ ಗಿವಿಂಗ್ ಯು ಮೋರ್ ಅಪಾರ್ಚುನಿಟಿ ಟು ಅರ್ನ್ ಸೋ ದಟ್ ಯು ಕ್ಯಾನ್ ಡೊನೇಟ್ ಮೋರ್ ಟು ದ ಸೊಸೈಟಿ. ಈಗ ನೋಡ, ನಿಮ್ಮ ಕಾಲೇಜ್ ಒಳಗಡೆ ಪ್ಯೂನು ತಿಂಗಳಿಗೆ ಎಷ್ಟು ತಗೊಂತಾನ? 5,000 ತಗೊಂತಾನ ಅಂತ ತಿಳ್ಕೊ. ಹೌದಾ? ಪ್ಯೂನು ಒಬ್ಬ ಎಫ್ ಡಿ ಎಷ್ಟು ತಗೊಂತಾನ? 50,000. ಅಸಿಸ್ಟೆಂಟ್ ಪ್ರೊಫೆಸರ್ ಎಷ್ಟು ತಗೊಂತಾನ? 72,000 ಮಿನಿಮಮ್. ಪ್ರಿನ್ಸಿಪಲ್ ಎಷ್ಟು ತಗೊಂತಾರ? 1.5 lakh ಅಂತ ಹೇಳ್ಕೊ, 1.5 lakh. ಈಗ ಇವನ್ ಹೊಟ್ಟಿ ಇವನ್ ಹೊಟ್ಟಿ ಇವನ್ ಹೊಟ್ಟಿ ಇವನ್ ಹೊಟ್ಟಿ ಸೇಮ್ ಐತಲ್ಲ, ಇವನ್ ನೀಡ್ಸ್ ಇವನ್ ನೀಡ್ಸ್ ಇವನ್ ನೀಡ್ಸ್ ಇವನ್ ನೀಡ್ಸ್ ಸೇಮ್ ಐತಲ್ಲ, ಮತ್ ಯಾಕೆ ಪ್ರಿನ್ಸಿಪಲ್ 1.5 lakh? ಯಾಕಂದ್ರೆ ಗೌರ್ಮೆಂಟ್ ಈಸ್ ಟ್ರಸ್ಟಿಂಗ್ ಪ್ರಿನ್ಸಿಪಲ್ ಅಂಡ್ ಗಿವಿಂಗ್ ಹಿಮ್ ಮೋರ್ ಮನಿ ಸೋ ದಟ್ ಹಿ ಕ್ಯಾನ್ ಕಾಂಟ್ರಿಬ್ಯೂಟ್ ದಟ್ ಎಕ್ಸ್ಟ್ರಾ ಮನಿ ಟು ದ ಸೊಸೈಟಿ ಬ್ಯಾಕ್. ಗೌರ್ಮೆಂಟ್ ಈಗ ಅವ್ರು ಅರ್ಥ ಮಾಡ್ಕೊಂತಿಲ್ಲ, ಬಟ್ ಗೌರ್ಮೆಂಟ್ ಈಸ್ ಟ್ರಸ್ಟಿಂಗ್ ಪ್ರಿನ್ಸಿಪಲ್ ಬಿಕಾಸ್ ಹಿ ಇಸ್ ಮೋರ್ ಇಂಟೆಲೆಕ್ಚುಯಲ್, ಹೈಲಿ ಕ್ವಾಲಿಫೈಡ್. ಇಫ್ ಐ ಗಿವ್ ಹಿಮ್ 1.5 lakh rupees, ದೆನ್ ಹಿ ವಿಲ್ ಡೆಫಿನೆಟ್ಲಿ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಇನ್ ಒನ್ ಆ್ಯಂಡ್ ದ ಅದರ್ ವೇ. ಮತ್ತೆ ಒನ್ ವೇ ಅಲ್ಲ, ಒನ್ ಆ್ಯಂಡ್ ದ ಅದರ್ ವೇ. ಈಗ ನಿನಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ 72,000 rupees ಕೊಡ್ತಾರಂದ್ರೆ, ಗೌರ್ಮೆಂಟ್ ಈಸ್ ಟ್ರಸ್ಟಿಂಗ್ ಯು, ಟ್ರಸ್ಟಿಂಗ್ ಯುವರ್ ಟ್ಯಾಲೆಂಟ್ ಅಂಡ್ ಪೇಯಿಂಗ್ ಯು 72,000 rupees ಸೊ ದಟ್ ಯು ವಿಲ್ ಯುಟಿಲೈಸ್ ಅಬೌಟ್ 5 to 10,000 rupees ಆರ್ 20-30,000 rupees ಫಾರ್ ಯು, ಅಂಡ್ ರೆಸ್ಟ್ ಆಲ್ ಯು ವಿಲ್ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಇನ್ ಒನ್ ಆ್ಯಂಡ್ ದ ಅದರ್ ವೇ. ಈ ಪ್ಯೂನ್ಗೆ 5,000 rupees ಕೊಟ್ಟೈತಿ. ದ ಗೌರ್ಮೆಂಟ್ ಈಸ್ ನಾಟ್ ಟ್ರಸ್ಟಿಂಗ್ ದ ಪ್ಯೂನ್ ಮೇ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ, ದಟ್ಸ್ ವೈ ಗೌರ್ಮೆಂಟ್ ಈಸ್ ಓಕೆ ವಿತ್ ದ ಪ್ಯೂನ್. ಅದಕ್ಕೆ ಅವನ ಕಡೆ ಟ್ಯಾಕ್ಸ್ ತಗೊಳಂಗಿಲ್ಲ, ಅವ್ನ ಜಾಸ್ತಿ ರೊಕ್ಕನೂ ಕೊಡಂಗಿಲ್ಲ, ಅವ ಖುಷಿಯಾಗಿರ್ಲಿ. 5,000 rupees ತಗೊಳ್ಳಿ, 10,000 rupees ತಗೊಳ್ಳಿ, ಅವ್ ಖುಷಿಯಾಗಿರ್ಲಿ, ಅವನ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ಅದೇ ಯಾರೋ ಒಬ್ಬ ಅಧಿಕಾರಿ ಒಂದು 10 lakh rupees ತಗೊಂತಾನೆ ಅಂತ ತಿಳ್ಕೊ, 5 lakh rupees ತಗೊಂತಾನಂದ್ರೆ ಗೌರ್ಮೆಂಟ್ ಅಗೇನ್ ಟ್ರಸ್ಟಿಂಗ್. ಅದಕ್ಕೆ ಎಷ್ಟೇ ಈ ಪೊಲಿಟಿಕಲ್ ಗೌರ್ಮೆಂಟ್ಸ್ ಬರಲಿ ಹೋಗಲಿ,
ಬಟ್ ಆದ್ರೂ ಸಿಸ್ಟಮ್ ನಿಂತದ. ಯಾಕಂತಂದ್ರ ಈಗ ಹೆಂಗ ಪ್ರಕೃತಿಗೆ ಒಂದು ಸೋಲ್ ಅದ ನೋಡು, ಜಗತ್ತಿಗೆ ಒಂದು ದೇವರ್ ಅಂತ ಹೇಳಿ ಸೋಲ್ ಅದಲ್ಲ, ಹಂಗ ಗೌರ್ಮೆಂಟ್ಗೂ ಒಂದು ಸೋಲ್ ಅದ. ದಟ್ ಸೋಲ್ ಈಸ್ ಟೇಕಿಂಗ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್, ದೀಸ್ ಆಲ್ ಪಾರ್ಟೀಸ್ ಎಲೆಕ್ಷನ್ಸ್ ಕಮ್ಸ್ ಅಂಡ್ ಗೋಸ್. ಅವು ಯಾವ ಕೂಡ ಗೌರ್ಮೆಂಟ್ ಕಂಟ್ರೋಲ್ ಮಾಡಕತ್ತಿಲ್ಲ. ಇನ್ನರ್ ಒಂದು ಯಾವುದೋ ಒಂದು ನೆಟ್ವರ್ಕ್ ಅದ, ಇನ್ವಿಸಿಬಲ್ ನೆಟ್ವರ್ಕ್ ಅದ. ಆ ಇನ್ವಿಸಿಬಲ್ ನೆಟ್ವರ್ಕ್ ಈ ಎಲ್ಲ ರೆಸ್ಪಾನ್ಸಿಬಿಲಿಟಿನ ಕೊಡ್ತದ, ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ತದೆ.